ಜಗಳೂರು ಪಟ್ಟಣದಲ್ಲಿ ನನ್ನ ಮಣ್ಣು ನನ್ನ ದೇಶ ಅಭಿಯಾನದಡಿಯಲ್ಲಿ ಅಮೃತ ಕಳಶ ಯಾತ್ರೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಾವಣಗೆರೆ ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೆಹರು ಯುವ ಕೇಂದ್ರ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಕ್ಕೆ ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಚಾಲನೆ ಕೊಟ್ಟರು ನಂತರ ಮಾತನಾಡಿ ನಮ್ಮ ದೇಶವು ಉತ್ತಮ ಪರಿಸರ ಹವಾಗುಣ ಹೊಂದಿರಲು ಇಲ್ಲಿನ ಮಣ್ಣಿನ ಗುಣವೇ ಮುಖ್ಯವಾಗಿದೆ ಅನೇಕ ಮಹಾತ್ಮರ ಹೋರಾಟ ಮತ್ತು ತ್ಯಾಗ ಬಲಿದಾನದಿಂದಾಗಿ ನಮ್ಮ ದೇಶ ಸ್ವಾತಂತ್ರ್ಯ ಪಡೆದು ಅಭಿವೃದ್ಧಿಯತ್ತ ಸಾಗ್ತಿದೆ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಮಣ್ಣು ಸಂಗ್ರಹಿಸುವ ಮೂಲಕ ಜನರಲ್ಲಿ ಮಣ್ಣು ಮತ್ತು ದೇಶದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ ಎಂದರು ಪಂಚಭೂತಗಳಲ್ಲಿ ಒಂದಾಗಿರುವ ಮಣ್ಣು ನಮ್ಮ ಪ್ರಾಣ ಮತ್ತು ಶರೀರವಾಗಿದೆ ಮಣ್ಣಿನಲ್ಲಿ ಆಹಾರ ದವಸ ಧಾನ್ಯಗಳನ್ನು ಬೆಳಿತೇವೆ ಅವುಗಳನ್ನು ಸ್ತ್ರೀ ಪುರುಷರಿಬ್ಬರು ಉಪಯೋಗಿಸಿದ್ದಾಗ ಅದರ ಶಕ್ತಿಯಿಂದ ತಾಯಿ ಈ ಗರ್ಭದಲ್ಲಿ ಮಗು ಭ್ರೂಣವಾಗಿ ಬೆಳೀತದೆ ಹಾಗಾಗಿಯೇ ಮಣ್ಣಿನಿಂದಲೇ ಹುಟ್ಟಿ ಮಣ್ಣಿಗೆ ಸೇರುತ್ತದೆ ಮನುಷ್ಯನ ದೇಹ ಅಂದ್ರು ರೈತ ದೇಶಕ್ಕೆ ಅನ್ನ ಬೆಳೆದು ಹಸಿವು ನಿಗಸಿದ್ರೆ ಯೋಧ ತನ್ನ ರಕ್ತವನ್ನ ಸುರಿಸಿ ದೇಶ ರಕ್ಷಣೆ ಮಾಡ್ತಾನೆ ಈ ಇಬ್ಬರು ಎರಡು ಕಣ್ಣುಗಳಿದಂತೆ ಇವರನ್ನ ಗೌರವಿಸೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂದ್ರು ತಹಶೀಲ್ದಾರ್ ಸೈಯದ್ ಖಲೀಮುಲ್ಲಾ ಮಾತನಾಡಿ ದೇಶದ ಚುಕ್ಕಾಣಿ ಹಿಡಿಯುವ ಯುವ ಸಮೂಹ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಕೀರ್ತಿ ತರಬೇಕು ಅಂದ್ರು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದೈವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಬಸವಣ್ಣವರ ವಚನವನ್ನ ಖುಷಿ ಅನ್ನಿಸ್ತದೆ ಇದು ನಮ್ಮ ಪುಟ್ಟಪ್ಪನವ್ರ ಕಂಡದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಎಷ್ಟು ಚಂದ ಕೂತಿದಿರಿ ಮಧ್ಯದಲ್ಲಿ ನಮ್ಮ ತಾಯಿ ತಿರುವಜ ಆಡ್ತಾ ಇದೆ ಪುಟಾಣಿ ಮಕ್ಕಳಿದ್ರಿ ಮಣ್ಣಿನ ಬಗ್ಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ ನಾವೆಲ್ಲಿ ಬಂದಿದ್ದೀವಿ